ನಮಸ್ತೆ. ಈ ದಿನ ಒಂದು ಪುಸ್ತಕದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಈ ಪುಸ್ತಕ ದಿ ವಾರ್ ಆಫ್ ಆರ್ಟ್, ಸ್ಟೀವನ್ ಪ್ರೆಸ್ಫೀಲ್ಡ್ ಅವರು ಬರೆದಿರ್ತಕ್ಕಂಥ ಈ ಪುಸ್ತಕ. ಈ ಪುಸ್ತಕದ ವಿಷಯದ ಬಗ್ಗೆ ತುಂಬ ಆಸಕ್ತಿದಾಯಕವಾಗಿರ್ತಕ್ಕಂಥ ಒಂದು ಪುಸ್ತಕ ಇದು. ನನಗೆ ದಕ್ಕಿದಷ್ಟು ವಿಷಯವನ್ನು ತಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ ಅಂತ ಹೇಳ್ಬೋದು. ದಿ ವಾರ್ ಆಫ್ ಆರ್ಟ್ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದು ರೀತಿಯಲ್ಲಿ ಆರ್ಟಿಸ್ಟ್ಗಳು ಇದ್ದಾಗೆ, ಒಂದು ರೀತಿ ಬರಹಗಾರ ಇರಬಹುದು ಅಥವಾ ಒಂದು ಭಾಷಣಕಾರ ಇರಬಹುದು ಅಥವಾ ಚಿತ್ರಕಲಾವಿದ ಇರಬಹುದು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕ ಒಂದು ಯಾವುದಾದ್ರೂ ಉದ್ಯಮ ಸ್ಥಾಪಿಸಿದ್ದೇ ಮಾಡ್ತಕ್ಕಂಥದ್ದು ಇರಬಹುದು. ಸೊ ಅಂಥವರು ಪ್ರತಿನಿತ್ಯದಲ್ಲಿ ಒಂದು ರೀತಿಯಲ್ಲಿ ಒಂದು ಯುದ್ಧದಲ್ಲಿ ಅವರನ್ನು ಅವರು ತೊಡಗಿಸ್ಕೊಳ್ತಾರೆ ಅಂತೇಳಿ. ಯಾವ ಯುದ್ಧ ಅಂತ ಹೇಳಿದಾಗ ಒಂದು ರೀತಿಯಲ್ಲಿ ಅವರಲ್ಲಿರ್ತಕ್ಕಂಥ ಒಂದು ಏನು ರೆಸಿಸ್ಟೆನ್ಸ್ ಏನಿದೆ, ನಮ್ಮಲ್ಲಿರುವ ಸೃಜನಶೀಲ ಸಾಮರ್ಥ್ಯ ಹೊರಗಡೆ ಬರಲಿಕ್ಕೆ ಒಂದು ಅಡ್ಡಿ ಇರುತ್ತೆ ಅದು. ನಾನೊಬ್ಬ ಬರಹಗಾರ ಆದರೆ ಬರಹ ರೈಟರ್ಸ್ ಬ್ಲಾಕ್ ಅಂತೇಳಿ ಒಂದು ಅಡ್ಡಿ, ಏನೋ ಬರೀಲಿಕ್ಕೆ ಕೂತ್ಕೊಂಡ್ರೆ ಇನ್ಸ್ಪಿರೇಷನ್ ಬರಲ್ಲ, ಸ್ಫೂರ್ತಿ ಬರಲ್ಲ, ಅಥವಾ ಬರೆದಿದ್ದನ್ನು ಮುಗಿಸಲ್ಲ. ಯಾವುದೇ ಕೆಲಸನ ಪ್ರಾರಂಭ ಮಾಡಲಿಕ್ಕೆ ನನಗೆ ಕಷ್ಟ ಆಗುತ್ತೆ. ಪ್ರಾರಂಭ ಮಾಡಿದರೆ ಇನ್ನೇನು ಮುಗಿಯೋಕ್ಕೆ ಬಂತು ಅದನ್ನು ಮುಗಿಸಲ್ಲ. ಇದು ಒಂದು ರೀತಿ ರೆಸಿಸ್ಟೆನ್ಸ್. ಅದು ಇದಕ್ಕೆ ನಿರಂತರವಾದ ಒಂದು ಹೋರಾಟವನ್ನು ಎಲ್ಲರೂ ಸಹ ಸೃಜನಶೀಲ ವ್ಯಕ್ತಿಗಳು ಮಾಡ್ತಿರ್ತಾರೆ ಅಂತೇಳಿ. ಸೊ ಇದನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಓವರ್ಕಮ್ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ನಮ್ಮ ಒಂದು ಒಂದು ಕಲೆಯನ್ನು ಒಂದು ಏನು ಒಂದು ಬರಹಗಾರ, ಚಿತ್ರಕಲಾವಿದ ಅಥವಾ ಒಂದು ಶಿಲ್ಪಕಲಾವಿದ ಅಥವಾ ಒಂದು ಭಾಷಣಕಾರ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಸೃಜನಶೀಲವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಬೆಳಕಿಗೆ ಬರಲಿಕ್ಕೆ ಏನು ಮಾಡಬೇಕು ಅಂತೇಳಿ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕಿರುವಂಥ ಅಡ್ಡಿನೇ ರೆಸಿಸ್ಟೆನ್ಸ್ ಅಂತಾರೆ, ಒಂದು ಪ್ರತಿರೋಧ. ಅಂದರೆ ಸೃಜನಶೀಲ ವ್ಯಕ್ತಿಗೆ ಬರುವಂತಹ ಒಂದು ಅಡ್ಡಿ ಆತಂಕ ಏನಿದೆ, ಒಂದು ಒಂದು ಆ ರೆಸಿಸ್ಟೆನ್ಸ್ ಅನ್ನೋ ಒಂದು ಪದವನ್ನು ಸ್ಟೀವನ್ ಪ್ರೆಸ್ಫೀಲ್ಡು ಬಳಸ್ತಾರೆ. ಸೊ ಇದನ್ನು ಒಂದು ಹಿನ್ನೆಲೆಯಾಗಿ ತುಂಬ ಚೆನ್ನಾಗಿ ಇರ್ತಾರೆ ಅವರು. ನಾವು ನಮ್ಮೆಲ್ಲರ ಜೀವನವನ್ನು ನಾವು ನೋಡಿದಾಗ ನಾವು ಎರಡು ರೀತಿಯ ಜೀವನ ಮಾಡ್ತೀವಿ ಅಂತೇಳಿ. ಒಂದು, ನಾವು ಏನು ಜೀವನ ಮಾಡ್ತಿದ್ದೀವಿ ಅದು. ಇನ್ನೊಂದು, ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ನಾವು. ಅಂದರೆ ನಾವು ಈ ತಿಂಗಳಲ್ಲಿ ನಾಳೆಯಿಂದ ನಾನೊಂದು ಎಕ್ಸಸೈಸ್ ಮಾಡಬೇಕು ಅಥವಾ ಒಂದು ಹೆಲ್ತನ್ನು ಚೆನ್ನಾಗಿಟ್ಕೋಬೇಕು, ಡಯಟ್ ಪ್ಲ್ಯಾನ್ ಮಾಡಬೇಕು ಅಥವಾ ನಾನು ತಕ್ಷಣದಲ್ಲಿ ಚೆನ್ನಾಗಿ ಓದೋಕ್ಕೆ ಶುರು ಮಾಡ್ತೀನಿ ಅಂತ ವಿದ್ಯಾರ್ಥಿ ಹೇಳ್ಬೋದು, ಅಥವಾ ಬಿಸ್ನೆಸ್ನ ಚೆನ್ನಾಗಿ ನಡೆಸ್ತೀನಿ ನಾನು. ಸೊ ಇದು ರೀತಿಯಲ್ಲಿ ಒಂದು ರೀತಿ, ಆಮೇಲೆ ಮೊಬೈಲ್ ಯೂಸೇಜ್ನ ಕಡಿಮೆ ಮಾಡಬೇಕು ನಾನು, ಅಥವಾ ತುಂಬ ಚೆನ್ನಾಗಿ ನಾನು ನಾಳೆ ದಿವಸವನ್ನು ನಾನು ನಿರ್ಮಾಣ ಮಾಡ್ಕೋಬೇಕು. ಈ ರೀತಿಯ ಒಂದು ಮಾಡಬೇಕು ಅಂದ್ಕೊಂಡಿರುವಂತಹ ಜೀವನ, ಮಾಡಬೇಕು ಈಗೇನು ನಾವು ಮಾಡ್ತಾ ಇದ್ದೀವಿ ಆ ಜೀವನ, ಇವೆರಡರ ನಡುವೆ ಇರುವಂತಹ ಒಂದು ಅಡ್ಡಿ ಏನಿದೆಯಲ್ಲ, ಮಾಡಬೇಕಂದ್ಕೊಂಡಿರುವಂತಹ ಜೀವನಕ್ಕೆ ಹೋಗಲಿಕ್ಕೆ ನಮ್ಮನ್ನು ತಡೆಯುವಂಥದ್ದೇ ರೆಸಿಸ್ಟೆನ್ಸ್ ಅಂತೇಳಿ. ಇದು ಪ್ರತಿಯೊಬ್ಬರಲ್ಲಿಯೂ ಆಂತರಿಕವಾಗಿ ಇರುತ್ತೆ, ಸಹಜವಾಗಿರುತ್ತೆ. ಒಂದು ರೀತಿಯಲ್ಲಿ ಇದು ಆತ್ಮಾಘಾತುಕ ಇದ್ದಾಗೆ, ಆತ್ಮ ವಂಚಕ ಇದ್ದಾಗೆ, ನಾವೇನು ಮಾಡ್ಬೇಕಂತೀವಿ ಅದು ಮಾಡೋಕ್ಕಾಗಲ್ಲ. ಇದನ್ನು ಸ್ಟೀವನ್ ಪ್ರೆಸ್ಫೀಲ್ಡ್ ತುಂಬ ಸುಂದರವಾಗಿ ಹೇಳ್ತಾರೆ ಅವರು. ಅಂದರೆ ಬಹಳ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ರೂಪಗಳನ್ನು ಆ ಒಂದು ರೆಸಿಸ್ಟೆನ್ಸ್ ಅನ್ನೋದು ಅದು ಪಡೆಯುತ್ತೆ ಅಂತೇಳಿ. ಅಂದರೆ ಬೇರೆಯವ್ರ ಮೂಲಕ ಪಡೆಯುತ್ತೆ, ನಮಗೆ ನಾವೇ ನಾವು ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಸೆಲ್ಫ್ ಡ್ರಾಮಟೈಸ್ ಮಾಡ್ಕೊತೀವಿ, ಹಾಗಿರ್ಬೇಕು ಹೀಗಿರ್ಬೇಕಂತ. ಹೆಚ್ಚು ವೇಳೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಳೀಬಹುದು, ಅಥವಾ ಒಂದು ರೀತಿಯಲ್ಲಿ ಸೋಪ್ ಅಪೆರಾ ಲೈಫ್, ಒಂದು ರೀತಿಯಲ್ಲಿ ಏನೋ ಒಂದು ವೈಭವಯುತವಾಗಿರ್ತಕ್ಕಂಥ ಜೀವನ, ಅಥವಾ ಒಂದು ಕನ್ಸ್ಯೂಮರಿಸ್ಟಿಕ್ ಆಗಿರ್ತಕ್ಕಂಥ ಒಂದು ಜೀವನ. ಅಂದರೆ ಸುಮ್ಮನೆ ಕೊಳ್ಳುಭಾಗ ಸಂಸ್ಕೃತಿ, ಬೇಕಿದ್ದನ್ನೆಲ್ಲ ಬೇಡದೇ ಇರೋದು, ಬೇಕಿರೋದು ಎಲ್ಲ ಕೊಂಡುಕೊಳ್ತಕ್ಕಂಥದ್ದು, ಅಥವಾ ಇತರರನ್ನ ಟೀಕೆ ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ನಮ್ಮ ಒಂದು ಈ ರೆಸಿಸ್ಟೆನ್ಸ್ ಅನ್ನೋದು ಬರುತ್ತೆ. ಅದರ ಸಿಂಪ್ಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಇದನ್ನು ನಿವಾರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ಬೇಕಂತ ಹೇಳಿದಲ್ಲಿ, ನಾವು ಪ್ರೊಫೆಷನಲ್ ಆಗಿ ಬದಲಾಗಬೇಕು ಅಂತ ಹೇಳ್ತಾರೆ. ವೃತ್ತಿಪರ ಆಗಬೇಕು. ವೃತ್ತಿಪರ ಅಂದಾಗ ಇಲ್ಲಿ ನಾವು ಹೇಳುವಂತಹ ವೃತ್ತಿ ಅಲ್ಲ. ಇಲ್ಲಿ ವೃತ್ತಿಪರ ಅಂತಂದಾಗ ಅವ್ರು ಹೇಳುವಂಥದ್ದು ಏನು ಅಂದರೆ, ಯಾವುದೇ ಒಂದು ಕೆಲಸವನ್ನು ಬಿಡದೆ ಬದ್ಧತೆಯಿಂದ ಕೂತು ಮಾಡ್ತಕ್ಕಂಥದ್ದು ಏನಿದೆ. ಸೊ ಇದಕ್ಕೆ ಅವರು ವೃತ್ತಿಪರ ಅನ್ನೋ ಒಂದು ಇದನ್ನು ಬಳಸ್ತಾರೆ ಅವರು. ಅಂದರೆ ಯಾವುದೇ ಕೆಲಸವನ್ನು ಮಾಡುವಂತಹ ವೇಳೆಯಲ್ಲಿ ಒಂದು ನಿರಂತರವಾಗಿ ಸತತವಾಗಿ ಕೂತು ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಇದಕ್ಕೆ ಬಹಳ ಸುಂದರವಾಗಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಸ್ಟೀವನ್ ಪ್ರೆಸ್ಫೀಲ್ಡ್ ಅವರು. ಈ ಸಾಮರ್ಸೆಟ್ ಮಾಗಮ್ ಅಂತ ಏನು ಒಬ್ಬ ಪ್ರಸಿದ್ಧ ಬರಹಗಾರ ಇದ್ದಾನೆ, ಅವನಿಗೆ ಒಬ್ರು ಯಾರು ಕೇಳ್ತಾರೆ, ನೀವು ಈ ಒಂದು ಬರವಣಿಗೆಯನ್ನು ಮಾಡುವಂಥ ವೇಳೆಯಲ್ಲಿ ನೀವು ಇನ್ಸ್ಪಿರೇಷನ್ ಸ್ಫೂರ್ತಿಯನ್ನು ತಗೊಂಡು ಬರಿತೀರೋ ಅಥವಾ ಒಂದು ರೊಟೀನ್ ಆಗಿ ಬರಿತೀರೋ ಅಂತೇಳಿ. ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ನಾನು ಸ್ಫೂರ್ತಿ ತಗೊಂಡೇ ಬರಿತೀನಿ, ಸ್ಫೂರ್ತಿ ಬಂದಾಗಲೇ ಬರಿತೀನಿ, ಆದರೆ ಕರೆಕ್ಟಾಗಿ ಬೆಳಿಗ್ಗೆ 9 ಗಂಟೆಗೆ ನನಗೆ ಸ್ಫೂರ್ತಿ ಬರುತ್ತೆ ಅಂತ, ಅಂದರೆ ಒಂದು ಇನ್ಸ್ಪಿರೇಷನ್ ಬರುತ್ತೆ ಅಂತ. ಸೊ ಅಂದರೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಪ್ರತಿ ದಿವಸ 9 ಗಂಟೆಗೆ ಅವ್ರಿಗೆ ಒಂದು ಬರೆಯುವ ಸ್ಫೂರ್ತಿ ಬರುತ್ತೆ, ಹುಮ್ಮಸ್ಸು ಬರುತ್ತೆ ಅಂತ ಹೇಳಿದ್ರೆ,
ಅಂದರೆ ಆ ಒಂದು ಬರವಣಿಗೆಯಲ್ಲಿ ಒಂದು ಶಿಸ್ತನ್ನು, ಅಂದರೆ ಕೂತಾಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಮಾಡುವಂತಹ ಒಂದು 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 ಇದಕ್ಕೆ ಒಂದು ಬಿಗಿಯಾಗಿ ಪಟ್ಟಾಗಿ ಕೂತಾಗ ಅಲ್ಲಿ ಸ್ಫೂರ್ತಿ ಬರುತ್ತೆ ಅಂತೇಳಿ. ಸೊ ಇದನ್ನು ಅವರು ಅದಕ್ಕೆ ಒಂದು ಪ್ರೊಫೆಷನಲ್ ಅನ್ನೋ ಒಂದು ಪದವನ್ನು ಬಳಸ್ತಾರೆ. ಇದನ್ನು ಹೇಳ್ತಾ ಹೇಳ್ತಾ ತುಂಬ ಸುಂದರವಾಗಿ ಹೇಳ್ತಾರೆ ಅವರು. ನಾವೆಲ್ಲ ಏನು ಅಂತ ಹೇಳಿದ್ರೆ ಬಹಳಷ್ಟು ವೇಳೆಯಲ್ಲಿ ನಾವು ಈಗ ಒಂದು ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ತೊಡಗಿಸ್ಕೊಳ್ಳಲ್ಲ, ಕಂಟಿನ್ಯೂಸ್ ಆಗಿ ನಾವು ತೊಡಗಿಸ್ಕೊಂಡ್ರೆ ನಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂತಹ ಶಕ್ತಿ, ಸ್ಫೂರ್ತಿ, ಅದಕ್ಕೆ ಬೇಕಾದಂತಹ ಸಹಾಯ, ಬೆಂಬಲ ನಮಗೆ ಸಿಗ್ತಾ ಹೋಗುತ್ತೆ ಅಂತೇಳಿ. ಆದರೆ ಬರವಣಿಗೆ ಮಾಡೋದು ಕಷ್ಟ ಅಲ್ಲ, ಬರವಣಿಗೆಗೆ ಕೂರೋದು ಕಷ್ಟ, ಅದೇ ಸವಾಲು ಅಂತ ಹೇಳ್ತಾರೆ. ನೀವು ಕೂತ್ರೆ ಅದಾಗೆ ಆಗುತ್ತೆ ಅಂತೇಳಿ, ಅದಕ್ಕೆ ಇರುವಂತಹ ಅಡ್ಡಿ ಆತಂಕಗಳೆಲ್ಲವನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಅವರೊಂದು ಬಹಳ ಸುಂದರವಾಗಿ ಹೇಳ್ತಾರೆ. ನೀವು ಯಾವ ರೀತಿಯಲ್ಲಿ ಬರವಣಿಗೆ ಅಥವಾ ಒಂದು ಸೃಜನಶೀಲವಾಗಿರ್ತಕ್ಕಂಥ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ತೀರಾ, ಹೇಗೆ ಅನ್ನೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಹೇಳ್ತಾರೆ. ನಾವು ಭಾಳ ಸರಿ ಏನು ಮಾಡ್ತೀವಿ, ನಾವು ಹೋಲಿಕೆಯನ್ನು, ಒಂದು ಪ್ರಶಂಸೆಯನ್ನು, ಒಂದು ಮೆಚ್ಚುಗೆಯನ್ನು, ಇದಕ್ಕೆ ಇದು ಇದ್ದಾಗ ನಾವು ಒಂದು ಒಂದು ಸ್ಫೂರ್ತಿ ಅಥವಾ ಒಂದು ಪ್ರೇರಣೆ ಸಿಕ್ಕುತ್ತೆ ನಮಗೆ ಅಂತೇಳಿ. ಆದರೆ ನಿಜವಾದ ಪ್ರೊಫೆಷನಲ್ ಅವರಿರುವಂತಹ ಅರ್ಥದಲ್ಲಿ ಯಾರು ಅಂತೇಳಿದ್ರೆ ಯಾರೂ ಮೆಚ್ಚುವವರಿಲ್ಲ ನಿಮಗೆ, ಯಾರೂ ನಿಮಗೆ ಏನು ನಿಮಗೆ ಒಂದು ಆ ಅಪ್ಲೋಸನ್ನು ಕೊಡ್ತಕ್ಕಂಥವ್ರು, ನಿಮ್ಮ ಒಂದು ಸ್ಫೂರ್ತಿ, ನಿಮ್ಮ ಒಂದು ಕೆಲಸವನ್ನು ನೋಡಿ ಇದು ಮಾಡ್ತಕ್ಕಂಥವ್ರು ಯಾರು ಇಲ್ಲದೇ ಇದ್ದರೂ ನೀವು ಕೆಲಸದಲ್ಲಿ ತೊಡ್ಕೊಂಡ್ರೆ, ಸೃಜನಶೀಲ ಕಾರ್ಯದಲ್ಲಿ ನಿಮ್ಮನ್ನು ತೊಡಸ್ಕೊಂಡ್ರೆ ಅವಾಗ ನೀವು ಪ್ರೊಫೆಷನಲ್ ಅಂತೇಳಿ. ತುಂಬ ಚೆನ್ನಾಗಿ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂದ್ಕೊಳ್ಳಿ ನಿಮಗೆ, ಯಾರಾದರೂ ಇದ್ರೆ ತಾನೇ ನಮಗೆ ನೀವು ಚೆನ್ನಾಗಿ ಮಾಡ್ತೀಯಾ ಇದನ್ನು ಅಂಥೇಳಿ. ಆಗಲೂ ಸಹ ನೀವು ಒಂದು ಬರವಣಿಗೆಯಲ್ಲಿ ಕೂತ್ರೆ, ಬರವಣಿಗೆಗೆ ಅಥವಾ ಒಂದು ಒಂದು ಮಾತು, ಒಂದು ಭಾಷಣ ಇರಬಹುದು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪೇಂಟಿಂಗ್ ಇರ್ಬೋದು, ಯಾರೂ ನೋಡ್ತಾ ಇಲ್ಲ ನಿಮಗೆ ಯಾರು, ಅಂದರೆ ನಿಮ್ಮ ಕೆಲಸವನ್ನು ನೀವು ಮೌನವಾಗಿ ನೀವು ಮಾಡ್ತಾ ಹೋಗ್ತೀರ, ಆ ಕೆಲಸದಲ್ಲಿ ನಿಮಗೆ ತೃಪ್ತಿ ಸಿಗ್ತಾ ಹೋಗುತ್ತೆ. ಅದಕ್ಕೆ ಒಂದು ಎಲ್ಲ ಕೇಳಲಿ ಎಂದು ಹಾಡುವುದಿಲ್ಲ ನಾನು, ಹಾಡುವುದು ನನಗೆ ಅನಿವಾರ್ಯ ಕರ್ಮ ಅಂತೇಳಿ ಕವಿವಾಣಿನೇ ಇದೆ ನಿಮಗೆ. ಅದು ಯಾರೋ ಕೇಳ್ತಾರೆ ಅಂತ ನಾನು ಹಾಡಲ್ಲ, ಹಾಡೋದೇ ನನಗೆ ಒಂದು ಕರ್ಮ, ಅದೇ ಒಂದು ಕೆಲಸ ನನಗೆ ಅಂತ ಅದಕ್ಕೆ ಇದು ಒಂದು ಟಚ್ ಆಗುತ್ತೆ. ಇದನ್ನು ನಾವು ಎಲ್ಲ ಸೃಜನಶೀಲ ಕಾವ್ಯಗಳು ಆ ರೀತಿಯ ಶಿಸ್ತಿಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ, ಬಿಡದೆ ಪಟ್ಟಾಗಿ ಕೂತಾಗ ಅವು ಸೃಷ್ಟಿ ಆಗ್ತವೆ ಅನ್ನೋದನ್ನು ಅದೇ ವಾರ್ ಆಫ್ ಆರ್ಟ್ ಅಂತ ಹೇಳ್ತಾರೆ. ಇದನ್ನು ಹೇಳ್ತಾ ಹೇಳ್ತಾ ತುಂಬ ಒಂದು ಮೂರನೇ ಹಂತಕ್ಕೆ ಒಂದು ಬರ್ತಾರೆ. ಯಾವುದೇ ಸೃಜನಶೀಲ ಕಾರ್ಯ ಆಗಬೇಕಾದ್ರೆ ಅಲ್ಲಿ ಒಂದು ವಿಲಿಯಂ ಬ್ಲೇಕ್, ಪ್ರಸಿದ್ಧವಾದ ಒಂದು ಇಂಗ್ಲಿಷ್ ಕವಿ ಏನಿದ್ದಾನೆ, ಅವನ ಒಂದು ಸುಂದರವಾಗಿರ್ತಕ್ಕಂಥ ಒಂದು ವಾಕ್ಯ, ಆ ಪ್ರವರ್ಬ್ ಆಫ್ ಹೆಲ್ ಅನ್ನುವಂತಹ ಒಂದು ಇದರಿಂದ ತಗೊಂಡಿರ್ತಕ್ಕಂಥ ವಾಕ್ಯ ಅದು, ದ ಎಟರ್ನಿಟಿ ಲವ್ಸ್ ವಿತ್ ದಿ ಕ್ರಿಯೇಷನ್ಸ್ ಆಫ್ ಟೈಮ್ ಅಂತೇಳಿ. ದ ಎಟರ್ನಿಟಿ ಲವ್ಸ್ ದಿ ಕ್ರಿಯೇಷನ್ಸ್ ಆಫ್ ಟೈಮ್ ಅನ್ನುವಂತಹ ಒಂದು ವಾಕ್ಯವನ್ನು ಅವರು ತಗೊಳ್ತಾರೆ. ಅಂದರೆ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಈ ಒಂದು ವಾಕ್ಯ, ಈ ಒಂದು ಒಂದು ಸೇಯಿಂಗ್ ಏನಿದೆ ತುಂಬ ಮೀನಿಂಗ್ಫುಲ್ ಆಗಿದೆ. ದಿ ಎಟರ್ನಿಟಿ ಲವ್ಸ್ ದಿ ಕ್ರಿಯೇಷನ್ಸ್ ಆಫ್ ಟೈಮ್. ಎಟರ್ನಿಟಿ ಅಂತಂದ ಅಂತಹ ವೇಳೆಯಲ್ಲಿ ಒಂದು ಶಾಶ್ವತತೆ, ನಿರಂತರತೆ ಅಥವಾ ಒಂದು ರೀತಿಯಲ್ಲಿ ಅಗಣಿತವಾದ ಬುದ್ಧಿಶಕ್ತಿ ಅಂತ ಹೇಳ್ಬೋದು ನಾವು, ಅಥವಾ ಒಂದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಒಂದು ದೈವತ್ವ ಅಂತ ಹೇಳ್ಬೋದು ನಾವು. ಒಂದು ನಮಗೆ ನಿರಾಕಾರ ನಿರ್ಗುಣ ಅಂತ ಏನು ದೇವರನ್ನು ನಾವು ವರ್ಣಿಸ್ತೀವಿ, ಆ ರೀತಿಯ ಒಂದು ದೈವತ್ವ ಏನಿದೆ, ಶಾಶ್ವತತ್ವ ಏನಿದೆ. ಸೊ ಇಂತಹ ಒಂದು ಎಟರ್ನಿಟಿ ಏನಿದೆ ಅದು ಅಂದರೆ ಸಾವಿಲ್ಲದೆ ಇರತಕ್ಕಂಥದ್ದು, ಕಾಲಾತೀತವಾಗಿರ್ತಕ್ಕಂಥದ್ದು, ಮೂರ್ತಾತೀತವಾಗಿರ್ತಕ್ಕಂಥದ್ದು, ಪ್ರದೇಶಾತೀತವಾಗಿರ್ತಕ್ಕಂಥದ್ದು, ಇದನ್ನು ಎಟರ್ನಿಟಿ ಅಂತ ಹೇಳ್ತಾರೆ. ಅದನ್ನು ನೀವು ದೇವರು ಅನ್ಬೋದು, ಅಮೂರ್ತವಾಗಿರ್ತಕ್ಕಂಥ ಜ್ಞಾನ ಅನ್ಬೋದು, ಅಗಾಧವಾದ ಬುದ್ಧಿಶಕ್ತಿ ಅನ್ಬೋದು, ಚೇತನ ಅಂತ ಹೇಳ್ಬಹುದು, ಇದೇನು ಬೇಕಾದ್ರೆ ಹೇಳ್ಬೋದು. ಇಂತಹ ಒಂದು ಎಟರ್ನಿಟಿ ಏನಿದೆ ಲವ್ಸ್ ದಿ ಕ್ರಿಯೇಷನ್ಸ್ ಆಫ್ ಟೈಮ್, ಅದು ಕಾಲದ ಪರಿಮಿತಿಯೊಳಗಿರುವಂತಹ ನಮ್ಮಂತಹ ಜನಸಾಮಾನ್ಯರು, ಭೌತಿಕವಾಗಿರ್ತಕ್ಕಂಥವ್ರು, ಅದು ಕಾಲಾತೀತವಾಗಿರ್ತಕ್ಕಂಥದ್ದು, ಪ್ರದೇಶಾತೀತವಾಗಿರ್ತಕ್ಕಂಥದ್ದು, ಅಂತಹ ಒಂದು ಎಟರ್ನಿಟಿ ಸೀಮಿತವಾಗಿರ್ತಕ್ಕಂಥ ಕಾಲದಲ್ಲಿರ್ತಕ್ಕಂಥವ್ರು, ನಾವು ಪ್ರದೇಶಕ್ಕೆ ಒಳಪಟ್ಟಿರ್ತಕ್ಕಂಥವ್ರು, ನಾವು ಸೃಜಿಸುವಂತಹ ಒಂದು ಏನು ಕ್ರಿಯೇಷನ್ಸ್ ಏನಿದ್ದಾವೆ, ಸೃಷ್ಟಿ ಏನಿದ್ದಾವೆ, ಆ ಸೃಜನಶೀಲವಾಗಿರ್ತಕ್ಕಂಥ ಒಂದು ಇದೇನಿದೆ ಅದನ್ನು ಇಷ್ಟಪಡ್ತವೆ ಅಂದರೆ ಎಷ್ಟು ಸುಂದರವಾಗಿದೆ ಅಲ್ವಾ. ಸೊ ಇದು ಏನಂದರೆ ಇದನ್ನು ತುಂಬ ಆಲೋಚನೆ ಮಾಡ್ಬೇಕು. ಇದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಸ್ಟೀವನ್ ಪ್ರೆಸ್ಫೀಲ್ಡ್ ಅಂತ ಹೇಳಿದ್ರೆ, ಈ ಉದಾಹರಣೆಗೆ ಒಂದು ಒಂದು ಉದಾಹರಣೆ ತಗೊಂಡು, ಶ್ರೀರಾಮಾಯಣ ದರ್ಶನಂ ಕಾವ್ಯ, ಮಹಾಕಾವ್ಯ ಕುವೆಂಪುರವರು ಬರೆದರು. ಅವರೇನು ಹೇಳ್ತಾರೆ, ಈ ಒಂದು ಕಾವ್ಯ ಏನಿದೆ
ಈ ಕಾವ್ಯ ಈಗ ಆಗಲೇ ಇತ್ತು, ಆದರೆ ಇದೆ ಇತ್ತದು ಅವ್ಯಕ್ತವಾಗಿತ್ತು. ಅದು ಆ ಕಾವ್ಯವನ್ನು ಬರೆಯುವಂತಹ ವ್ಯಕ್ತಿಯನ್ನು ಅದು ಹುಡುಕ್ತಾ ಇತ್ತು. ಅದನ್ನು ಪ್ರತಿಯೊ ಎಷ್ಟೋ ಜನಕ್ಕೆ ಅದು ಹುಡುಕಿರುತ್ತೆ. ಆದರೆ ಕುವೆಂಪುರವರು ಅವರು ಅಗಾಧವಾದ ಪರಿಶ್ರಮ ಮತ್ತು ಬುದ್ಧಿಶಕ್ತಿಯಿಂದ ಶಿಸ್ತಿನಿಂದ ಆ ಕಾವ್ಯವನ್ನು ಸೃಷ್ಟಿಸಿದರು. ಅಂತ ಆ ಶಾಶ್ವತತೆ ಏನಿದೆ, ಎಟರ್ನಿಟಿ, ಲವ್ಸ್ ದಿ ಕ್ರಿಯೇಷನ್ ಆಫ್ ಟೈಮ್. ಸೊ ಅದು ಇಂತಹ ಸೃಷ್ಟಿಯನ್ನು, ಏನು ರಾಮಾಯಣ ದರ್ಶನ ಬಂದಂತಹ ಒಂದು ಕಾವ್ಯ ಸೃಷ್ಟಿ ಆಗಲಿಕ್ಕೆ ಏನು ಕಾರಣ ಆಯಿತು, ಆ ಸೃಷ್ಟಿಗೆ ಅದು ಒಂದು ಪ್ರೀತಿಯನ್ನು ವ್ಯಕ್ತಪಡಿಸುತ್ತೆ, ಇಷ್ಟಪಡುತ್ತೆ ಅಂತೇಳಿ. ಎಷ್ಟು ಚೆನ್ನಾಗಿದೆ ಅದು ಅಂದರೆ, ದೈವತ್ವ ಏನಿದೆ ಮಾನವರಲ್ಲಿ ಇಂತಹ ಸೃಜನಶೀಲ ಕಾವ್ಯಗಳನ್ನು ಸೃಷ್ಟಿ ಮಾಡಬೇಕು. ಅದು ಒಂದು ಕಾವ್ಯ ಇರಬಹುದು, ಒಂದು ಚಿತ್ರಕಲೆ ಇರಬಹುದು, ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಸೃಜನಶೀಲತೆ ಇರಬಹುದು, ಅದನ್ನು ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳಿಗೆ ಹುಡುಕ್ತಾ ಇರುತ್ತೆ ಅದು ಅಂತೇಳಿ. ಯಾಕೆಂದರೆ ನಾವು ಸಹ ಭಗವಂತನ ಸೃಷ್ಟಿಯಾಗಿರೋದ್ರಿಂದ, ಅಥವಾ ನಿಸರ್ಗದ ಸೃಷ್ಟಿಯಾಗಿರೋದ್ರಿಂದ, ಭಗವಂತ ಅನ್ನೋದು ನೀವು ಒಪ್ಪದೇ ಇರ್ಬೋದು, ನಿಸರ್ಗದ ಸೃಷ್ಟಿಯಾಗಿರೋದ್ರಿಂದ, ದಿವ್ಯ ಚೇತನದ ಸೃಷ್ಟಿಯಾಗಿರೋದ್ರಿಂದ, ಅಂತಹ ನಮ್ಮಗಳಿಂದ, ನಮ್ಮಂತಹ ಮಾನವರಿಂದ ಸೃಷ್ಟಿಯಾಗುವಂತಹ ಒಂದು ಸೃಜನಶೀಲತೆ ಇದೆ, ಒಂದು ಕಲೆ ಏನಿದೆ ಅದನ್ನು ಭಗವಂತ ಇಷ್ಟಪಡ್ತಾನೆ, ಅಥವಾ ನಿಸರ್ಗ ಇಷ್ಟಪಡುತ್ತೆ, ಅಗಾಧವಾದ ಆ ದೈವತ್ವ ಇಷ್ಟಪಡುತ್ತೆ ಅಂತೇಳಿ. ಅಂದರೆ ನಾವು ನಿಸರ್ಗದ ಸೃಷ್ಟಿಯಾಗಿರೋದ್ರಿಂದ ನಿಸರ್ಗ ನಮ್ಮ ಮೂಲಕ ಅದನ್ನು ಮಾಡಿಸ್ಲಿಕ್ಕೆ ಇಷ್ಟಪಡುತ್ತೆ ಅಂತೇಳಿ. ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ನಾನೇನೋ ಒಂದು ಬರೆದಿದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಒಂದು ಬರಹಗಾರನಾಗಿ, ಅಥವಾ ಒಬ್ಬ ಪ್ರಸಿದ್ಧ ಚಿತ್ರಕಲಾವಿದನಾಗಿ ಏನೋ ಒಂದು ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅಥವಾ ಒಂದು ಅತ್ಯುತ್ತಮವಾದ ಸಿನಿಮಾ ನಿರ್ದೇಶಕನಾಗಿ ಒಂದು ಒಳ್ಳೆ ಸಿನಿಮಾ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅದನ್ನು ನಾನು ಮಾಡಿಲ್ಲ, ಎಟರ್ನಿಟಿ ಮಾಡಿಸಿದೆ ಅದು. ಅಂದರೆ ಅದು ದೈವತ್ವ ಮಾಡಿಸಿದೆ, ನನ್ನ ಮೂಲಕ ಮಾಡಿಸಿದೆ. ಅದನ್ನು ಮಾಡಿಸುವುದರ ಮೂಲಕ ಅದಕ್ಕೂ ಖುಷಿಯಾಗಿದೆ, ಅದನ್ನು ನಾನು ಮಾಡಿದ್ದೀನಿ, ನನ್ನಂತಹ ಒಬ್ಬನ ಯಾರೋ ಮಾಡಿದ್ದಾರೆ, ಮನುಷ್ಯರು, ಕಾಲಾತೀತವಾಗಿರ್ತಕ್ಕಂಥ ಒಂದು ದೈವತ್ವ ನನ್ನ ಮೂಲಕ ಮಾಡಿಸಿದೆ, ಮತ್ತು ಅದರಿಂದ ಅವ್ರಿಗೆ ಸೃಷ್ಟಿ, ಒಂದು ಖುಷಿ, ಸಂತಸ, ಪ್ರೀತಿ ಸಿಕ್ಕಿದೆ ಅಂತೇಳಿ. ಇದನ್ನು ಹೇಳ್ತಾ ಇರ್ತಾ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಯಾವುದೇ ಸೃಜನಶೀಲ ಒಂದು ಕಾರ್ಯಕ್ಕೆ ಬಹಳ ಮುಖ್ಯವಾಗೇನು ಅಂತ ಹೇಳಿದ್ರೆ, ಈ ದೇವತೆಗಳು, ಮ್ಯೂಸಸ್ ಅಂತ ಹೇಳಿದ್ರೆ, ಗ್ರೀಕ್ನಲ್ಲಿ ಗ್ರೀಕ್ ದೇವತೆಗಳು, ಸ್ಫೂರ್ತಿಯ ದೇವತೆಗಳು ಅವರು, ಮ್ಯೂಸಸ್, ಏಂಜಲ್ಸ್ ಅಂತೇಳಿ. ಆ ದೇವತೆಗಳನ್ನು ಹಿಂದಿನ ಗ್ರೀಕರ ಕಾಲದಲ್ಲಿ ಅವಾಗಹನೆಯನ್ನು ಮಾಡ್ತಾಯಿದ್ರು. ಅಂದರೆ ನಮ್ಮ ಒಂದು ಭಾರತೀಯ ಇದರಲ್ಲೂ ಇದೇ ಇದು, ಅವಾಗಹನೆ ಮಾಡುವುದು ಅನ್ನುವಂಥದ್ದು ಒಂದು ಅನೇಕ ರೀತಿಯಲ್ಲಿ ಬರುತ್ತೆ, ದೇವರ ಅವಾಗಹನೆ ಈ ಥರದ್ದೆಲ್ಲ ಬರುತ್ತೆ ಪೂಜೆಗಳಲ್ಲಿ ಇದರಲ್ಲಿ. ಸೊ ಗ್ರೀಕರ ಇದರಲ್ಲೂ ಸಹ, ಇಲ್ಲಿ ನಮ್ಮಲ್ಲಿ ಸರಸ್ವತಿ, ವಿನಾಯಕ, ಅಥವಾ ಈ ರೀತಿಯಲ್ಲಿ ವಿದ್ಯೆಗೆ ಅಧಿಪತಿಯಾಗಿರ್ತಕ್ಕಂಥ ದೇವರುಗಳನ್ನು ನಾವು ಅವಾಗಹನೆಯನ್ನು ಮಾಡ್ತೀವಿ ಅಥವಾ ಪೂಜೆಯನ್ನು ಮಾಡ್ತೀವಿ. ಸ್ಟೀಫನ್ ಫ್ರೆಸ್ಫೀಲ್ಡ್ ಏನು ಹೇಳ್ತಾರೆ, ಈ ದೇವತೆಗಳು ಏನಿದ್ದಾವೆ, ನಮ್ಮ ಈ ಕಾಲಾತೀತವಾಗಿರ್ತಕ್ಕಂಥ ಒಂದು ಏನು, ಈ ನಮ್ಮ ಒಂದು ಪ್ರದೇಶಾತೀತವಾಗಿರ್ತಕ್ಕಂಥ, ಅಗಾಧವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಇರುವಂತಹ ಈ ದೇವತೆಗಳು, ಮ್ಯೂಸಸ್ ಏನಿದೆ, ಸ್ಫೂರ್ತಿಯ ದೇವತೆಗಳು, ಪ್ರತಿಯೊಂದನ್ನೂ ಸಹ ಮನುಷ್ಯರಿಗೆ ಈ ರೂಪಾಂತರಗಳು ಯಾವಾಗ ಆಗುವಂತ ಹೇಳ್ತಾ ಇರ್ತಾವಂಥವು. ಒಂದು ಗ್ರಾಸ್, ಒಂದು 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 ಬೆಳೆಯುವಂತಹ ಒಂದು ಹುಲ್ಕಡ್ಡಿ ಇರಬಹುದು, ಅದಕ್ಕೆ ಹೋಗ್ಬಿಟ್ಟು ನೀನು ಬೆಳಿ ಬೆಳಿ ಅಂತ ಹೇಳ್ತಿರ್ತಾವಂಥವು. ಎಷ್ಟು ಚೆನ್ನಾಗಿದೆಯಲ್ಲ. ಆದರೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಅವು ಹೇಳ್ತಾ ಇರ್ತಾವವು, ನಮಗೆ ಕೇಳಿಸ್ಕೊಳಕ್ಕಾಗಲ್ಲ ಅಂತಾರೆ ಸ್ಟೀಫನ್ ಪ್ರೆಸ್ಫೀಲ್ಡ್. ತುಂಬ ಚೆನ್ನಾಗಿರ್ತಾರೆ ಅವರು. ಹೆಂಗೆ ಅಂದರೆ, ಅವರು ಒಂದು ಗ್ಲಾಸ್ ಅಂದ್ಕೊಳ್ಳಿ ನೀವು, ಗ್ಲಾಸಿನ ಆ ಕಡೆ ಆ ದೇವತೆಗಳಿದ್ದಾವೆ, ಅವು ಹೇಳ್ತಾ ಇದ್ದಾವೆ ಮನುಷ್ಯರಿಗೆ, ನೀನು ಏನು ಯವಲ್ವಾಗು, ನೀನು ಸೃಜನಶೀಲ ಕಾರ್ಯ ಮಾಡು, ಸೃಷ್ಟಿ ಮಾಡು, ಯಾಕೆ ನೀನು ಸುಮ್ಮನೆ ಹಾಗೆ ಕಾಲ ವ್ಯರ್ಥ ಮಾಡ್ತಿದ್ಯಾ, ರೆಸಿಸ್ಟೆನ್ಸ್ ಅಂತ ಹೇಳಿದ್ರು ನಾವು, ಪ್ರತಿರೋಧ, ಅದು ಇದು ಏನೇನರಲ್ಲೋ ನಾವು ಕಲಿತೀವಿ, ಕಾಲ ಕಲಿತೀವಿ, ಸಮಯ ವ್ಯರ್ಥ ಮಾಡ್ತೀವಿ, ನಾವು ಅಂದ್ಕೊಂಡಿರುವಂತಹ ಕೆಲಸಗಳನ್ನು ಮಾಡಲ್ಲ. ಸೊ ಇದನ್ನು ನೀನು ಬೆಳಿ, ಯವಲ್ವಾಗು ಅಂತ ಹೇಳ್ತಾ ಇರ್ತವೆ. ಆದರೆ ಅವು ಗ್ಲಾಸಿನ ಆ ಕಡೆ ಇರ್ತವೆ, ನಾವು ಈ ಕಡೆ ಇರ್ತೀವಿ, ನಮಗೆ ಕೇಳಿಸಲ್ಲ ಅವು. ಯಾವಾಗ ನಾವು ಆ ಸೃಜನಶೀಲ ಕಾರ್ಯವನ್ನು ಮಾಡಲೇಬೇಕು ಅಂತ ಹೊರಡ್ತೀವಿ, ಆ ಗ್ಲಾಸಿನಲ್ಲಿ ಒಂದು ಒಂದು ಬಿರುಕು ಕಾಣಿಸ್ಕೊಳ ಆಗುತ್ತೆ. ಅಂದರೆ ಆಗ ಆ ಮ್ಯೂಸಸ್ ಏನಿದಾವ ದೇವತೆಗಳು ನಮ್ಮ ಹತ್ರ ಬರ್ತವೆ, ನಮಗೆ ಸಹಾಯ ಮಾಡ್ತವೆ, ಖುಷಿ ಪಡ್ತವೆ, ನಮಗೆ ಬೇಕಾದಂತಹ ಐಡಿಯಾಸನ್ನು ಕೊಡ್ತವೆ. ಮತ್ತು ಸ್ಟೀವನ್ ಫ್ರೆಸ್ಫೀಲ್ಡ್ ಅದನ್ನು ಹೇಳ್ತಾನೆ ಅವನು, ನೀವು ಬರವಣಿಗೆಗೆ ಕೂತಂತಹ ವೇಳೆಯಲ್ಲಿ, ಅಥವಾ ಒಂದು ಸೃಜನಶೀಲ ಸೃಷ್ಟಿಗೆ ಕೂತಂತಹ ಒಂದು ಮಾಡುವಲಿಕ್ಕೆ ಕೂತಂತಹ ವೇಳೆಯಲ್ಲಿ, ನಿಮಗೆ ಒಂದು ನೀವೇ ಒಂದು
ಅಯಸ್ಕಾಂತದ ಶಕ್ತಿ ನಿಮಗೆ ಬರುತ್ತೆ, ನಿಮ್ಮ ಸುತ್ತ ಒಂದು ಪ್ರಭಾವಳಿ ಒಂದು ಶಕ್ತಿ ಬರುತ್ತೆ. ಯಾವ ರೀತಿಯಲ್ಲಿ ಅಂದರೆ ಅಯಸ್ಕಾಂತ ಹೇಗೆ ಒಂದು ಈ ಕಬ್ಬಿಣದ ಚೂರುಗಳನ್ನು ಆಕರ್ಷಿಸುತ್ತೋ ಅಂತಹ ರೀತಿಯಲ್ಲಿ ನೀವು ಈ ಒಂದು ಏನು ಒಂದು ಐಡಿಯಾಸನ್ನು ಒಂದು ವಿಚಾರಗಳನ್ನು ಅದ್ಭುತವಾದ ಆಲೋಚನೆಗಳನ್ನು ಊಹೆಗಳನ್ನು ನಿಮಗೆ ನೀವು ಅವುಗಳನ್ನು ಪಡ್ಕೊಳ್ತೀರಾ, ಅವುಗಳನ್ನು ನೀವು ಆಕರ್ಷಿಸ್ತೀರಾ, ಆ ಮೂಲಕ ನೀವು ಏನು ಸೃಜನಶೀಲವಾಗಿರ್ತಕ್ಕಂಥ ಸೃಷ್ಟಿಯನ್ನು ನೀವು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ. ಆದರೆ ನೀವು ಕೂರೋದೇ ಕಷ್ಟ ಅಂತೇಳಿ ಅದನ್ನು ಅವ್ರು ಹೇಳ್ತಾರೆ. ಈ ರೆಸಿಸ್ಟೆನ್ಸ್ ಅನ್ನುವಂತಹ ಬ್ಲಾಕ್ ಏನಿದೆಯಲ್ಲ ಅದನ್ನು ಹೊಡೆದು ಬರ್ತಕ್ಕಂಥದ್ದೇನಿದೆ, ಹೊಡೆದು ಆಚೆ ಬರ್ತಕ್ಕಂಥದ್ದೇನಿದೆ ಅದೇ ಬಹಳ ಮುಖ್ಯ ಅಂತೇಳಿ. ಸೊ ಇದು ಅವರ ಒಂದು ಏನು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅವರು ಮೊದಲಿಗೆ ಪ್ರಾರಂಭದಲ್ಲಿ ಏನು ಅವರು ಕಠಿಣವಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ಎದುರಿಸಿದರು, ಬರೀಲಿಕ್ಕೆ ಕೂರ್ತಾ ಇದ್ರು, ಇನ್ನೇನು ಬರೆಯೋದು ಕೂರೋದು ಕಷ್ಟ ಆಗ್ತಾ ಇತ್ತು, ಬಹಳ ವರ್ಷ ಬರೀತಿದ್ರು, ಮುಗಿಸ್ಲಿಕ್ಕೆ ಆಗ್ತಿರಲಿಲ್ಲ, ಬರೆದಿದ್ದನ್ನೆಲ್ಲ ಬಿಸಾಕ್ತಾ ಇದ್ರು. ಕೊನೆಗೆ ಅವ್ರು ಎಲ್ಲೋ ಒಂದು ಕಡೆಗೆ ಹೋಗಿ ಅಜ್ಞಾತವಾಗಿ ಕೂರ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಸಾರಿ 26 ತಿಂಗಳು ಅಜ್ಞಾತವಾಗಿ ಕೂತು ಇಡೀ TV ಇಲ್ಲ, ಜನ ಇಲ್ಲ, ಸುತ್ತಮುತ್ತ ಫ್ಯಾಮಿಲಿ ಇಲ್ಲ, ಯಾರೂ ಇಲ್ಲ, ಕೂತು ಅಜ್ಞಾತವಾಗಿ ಇಲ್ಲಿ ಬರವಣಿಗೆ ಒಂದೇ ಕೆಲಸ. ಕೊನೆಗೆ ಅವರು ಅಮೆರಿಕಾದಲ್ಲಿ ಅಧ್ಯಕ್ಷ ಬದಲಾವಣೆ ಆದರೂ ಅವ್ರಿಗೆ ಗೊತ್ತಾಗಿರಲ್ಲ ನಿಕ್ಸನ್ ಇದಾದಾಗ. ಅವಾಗ ಅವರಿಗೆ ವಾಟರ್ ಗೇಟ್ ಹಗರಣ ಆಗಿ ನಿಕ್ಸನ್ ಇದಾಗಿರ್ತಾನೆ, ಪದಚ್ಯುತಿಯಾಗಿ ಇದಾಗಿರುತ್ತೆ, ಅದು ಸಹ ಗೊತ್ತಾಗಿರಲ್ಲ ಅವ್ರಿಗೆ. ಸೊ ಆ ಸಂದರ್ಭ ಸನ್ನಿವೇಶಗಳನ್ನು ಅವ್ರು ಹೇಳ್ತಾರೆ. ಅಂದರೆ ನಾವು ಬರವಣಿಗೆಯ ಸೃಜನಶೀಲ ಕಾರ್ಯ ಮಾಡುವಂತಹ ಸೃಜನಶೀಲ ವ್ಯಕ್ತಿ ತಣ್ಣಗೆ ಬರವಣಿಗೆಯಲ್ಲಿ ಕೂರ್ತಾ ಹೋಗ್ತಾನೆ, ಮುಗಿತಾ ಇನ್ನೊಂದು ಬರವಣಿಗೆಯಲ್ಲಿ ಇನ್ನೊಂದು ಸೃಷ್ಟಿಯಲ್ಲಿ ಮಾಡ್ತಾ ಕೂರಬೇಕು. ಹೀಗೆ ಮಾಡ್ತಾ ಕೂರುವಾಗ ಯಾರ ಮೆಚ್ಚುಗೆ ಬೇಕಿಲ್ಲ, ಯಾರ ಪ್ರೋತ್ಸಾಹ ಬೇಕಿಲ್ಲ, ಯಾವ ಪ್ರೇರಣೆಗಳು ಬೇಕಿಲ್ಲ ಅವನಿಗೆ, ಅವನ ಆಂತರಿಕವಾದ ಪ್ರೇರಣೆ ಸಹಜವಾಗಿ ಹುಟ್ಟುತ್ತಾ ಹೋಗುತ್ತೆ, ಅವನಿಗೆ ಆ ದೇವತೆಗಳು ಸಹಾಯ ಮಾಡ್ತಾ ಹೋಗ್ತವೆ. ಆ ಕೂರುವಂತಹ ವ್ಯಕ್ತಿಗೆ ಆ ದೇವತೆಗಳು ಆ ಸ್ಫೂರ್ತಿಯ ದೇವತೆಗಳು ಇದು ಮಾಡ್ತಾ ಹೋಗ್ತವೆ. ಇದನ್ನು ಹೇಳ್ತಾ 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 ಕೊನೆಗೆ ಅವನು ಎಲ್ಲಿಗೆ ಬರ್ತಾನೆ ಅಂದರೆ, ಕೊನೆಗೆ ಅವನು ತುಂಬ ಸುಂದರವಾಗಿ ಹೇಳ್ತಾನೆ, ಅವನು ಭಗವದ್ಗೀ ಈ ಫಿಲಾಸಫಿಗೆ ಬಂದು ಸ್ಪಿರಿಚುಯಾಲಿಟಿಗೆ ಬಂದು ಭಗವದ್ಗೀತೆಗೆ ಬಂದು ನಿಂತ್ಕೊಂತಾನೆ ಈ ಪುಸ್ತಕದಲ್ಲಿ. ಎಷ್ಟೋ ಸರಿ ನಾವು ನಮ್ಮ ಭಾರತೀಯವಾಗಿರ್ತಕ್ಕಂತಹ ಧರ್ಮಶಾಸ್ತ್ರಗಳನ್ನು ಅಥವಾ ತುಂಬ ಒಂದು ತತ್ವಶಾಸ್ತ್ರ ಇರಬಹುದು, ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಏನು ವಿದ್ವತ್ತು ಜ್ಞಾನವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೋಗಲ್ಲ. ಭಗವದ್ಗೀತೆ ಯಾವ ವಾಕ್ಯ ಹೇಳ್ತಾನೆ ಅಂದರೆ ಅವನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅನ್ನುವಂಥದ್ದು ಏನಿದೆ ಅದನ್ನು ಹೇಳ್ತಾ ಕರ್ಮಣ್ಯವಾಧಿಕಾರಸ್ಥೆ ಮಾಪಲೆ ಚುಕದಾಚನ ಅಂತ ಒಂದು ಮಾತೇನಿದೆ. ಅಂದರೆ ಕೆಲಸವನ್ನು ನೀನು ಮಾಡಬೇಕು, ಫಲಾಫಲಗಳನ್ನು ನೀನು ನಿರೀಕ್ಷೆ ಮಾಡಬೇಡ ಅಂತಂದು. ಅಂದರೆ ನಾವು ಮಾಡಬೇಕಾದ ಸೃಜನಶೀಲ ಕಾರ್ಯ ಏನಿದೆ ಅದು ಸಹ ಹಾಗೇನೆ ನೀವು ಮಾಡ್ತಾ ಹೋಗ್ಬೇಕು, ಪ್ರತಿಫಲಗಳಿಲ್ಲ, ನೀವು ಮಾಡಬೇಕು ಮಾಡ್ತಾನೇ ಇರಬೇಕಷ್ಟೇ. ಅದು ಒಂದು ರೀತಿ ಕೊನೆಗೆ ಇನ್ನೊಂದು ಹೇಳ್ತಾನೆ, ದೇವರಿಗೆ ನೈವೇದ್ಯ ಥರ ಮಾಡಿದ್ದೀವಿ, ಇಟ್ ಇಸ್ ಎಸ್ ಎನ್ ಆಫರಿಂಗ್ ಟು ಗಾಡ್. ಅದನ್ನು ನೀವು ಕೆಲಸವನ್ನು ನೀವು ನಿಮ್ಮೊಂದು ಸೃಜನಶೀಲ ಕಾರ್ಯವನ್ನು ಮಾಡ್ತಾ ಹೋಗಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ನೀವು ಕೆಲಸದಲ್ಲಿ ಸೃಜನಶೀಲ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಖುಷಿ ಸಿಗುತ್ತೆ, ದೇವತೆಗಳಿಗೂ ಖುಷಿ ಸಿಗುತ್ತೆ, ಸ್ಫೂರ್ತಿಯ ದೇವತೆಗಳಿಗೂ. ಅವನು ಆ 26 ತಿಂಗಳು ಅಜ್ಞಾತವಾಸದಲ್ಲಿ ಇದ್ದ ಅಂತ ಹೇಳ್ತಾನಲ್ಲ, ಆದರೂ ಆ ಟೈಮಲ್ಲಿ ಒಬ್ಬ ಸ್ನೇಹಿತ ಒಬ್ರು ಯಾರು ಪರಿಚಯ ಆಗ್ತಾರೆ ಅವ್ರಿಗೆ, ಅವನು ಈ ಮ್ಯೂಸಸ್ ಬಗ್ಗೆ ಇನ್ಕಾರ್ನೇಷನ್ ಅಂತ ಒಂದಿದೆ ಅದು. ಸೊ ಅದನ್ನ ಅವನು ಆ ಶ್ಲೋಕ ಇದೆ ಒಂದು, ಅದನ್ನ ಅವರು ಹೇಳ್ತಾರೆ ಅವನು. ಅದ್ರ ನಂತರ ಇವನು ಸಹ ಸೀರಿಯಸ್ ಆಗಿ ನಂಬಲಿಕ್ಕೆ ಶುರು ಮಾಡ್ತಾನೆ. ಆ ದೇವತೆಗಳ ಬೇಲೆ ಪ್ರತಿ ದಿವಸ ಬರವಣಿಗೆ ಕೊರೋದಕ್ಕಿಂತ ಮುಂಚೆ ಆ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಅವನು ಕೊರ್ಲಿಕ್ಕೆ ಶುರು ಮಾಡ್ತಾನೆ. ಇದೆಲ್ಲ ಒಂದು ಫನ್ನಿ ಅನ್ನಿಸ್ಬೋದು, ಆದರೆ ಒಂದು ಆ ಒಂದು ಸೃಜನಶೀಲವಾದ ಸೃಷ್ಟಿಗೆ ಆ ಮಟ್ಟಿನ ಸೀರಿಯಸ್ನೆಸ್ಸು, ಆ ಮಟ್ಟಿನ ಒಂದು ಏನು ನಿರ್ಭಾವುಕತೆನೂ ಸಹ ಬೇಕಾಗುತ್ತೆ. ಸೊ ನಿರ್ಭಾವುಕತೆ ಅಂದರೆ ಇನ್ ದ ಸೆನ್ಸ್ ಹೆಂಗೆ ಅಂತೇಳಿದ್ರೆ, ಒಂದು ಯಾವುದೇ ಮೆಚ್ಚುಗೆಗಳು ನನಗೆ ಬೇಕಾಗಿಲ್ಲ, ಯಾರು ನೋಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ನಾನು ನನ್ನ ಕೆಲಸ ಮಾಡ್ತೀನಿ ಅಂತೇಳಿ. ಸೊ ಈ ನಮಗೆ ಗೊತ್ತಿದೆ ಏನು ಈ ವ್ಯಾಸ ಭಾರತ ಏನಿದೆ, ಕುಮಾರವ್ಯಾಸರು ಗದುಗಿನ ನಾರಾಯಣಪ್ಪನವರು ಯಾವ ರೀತಿಯಲ್ಲಿ ಮಹಾಭಾರತವನ್ನು ಬರೆದರು. ಪ್ರತಿ ದಿವಸ ಮುಂಜಾನೆ ಅವರು ಏನು ಆ ಒಂದು ಕೊಳ ಏನಿದೆ ವೀರನಾರಾಯಣ ದೇವಸ್ಥಾನದ ಹತ್ರ, ಅಲ್ಲಿ ಸರೋವರ ಆ ಕೊಳದಲ್ಲಿ ಮಿಂದು ಬಂದು ಆ ಒಂದು ದೊಡ್ಡದಂತಹ ಕೌಪಿನ ಒಣಗೋವರೆಗೂ ಅವರು ಕೂತು ಬರಿತಾ ಇದ್ರು. ಆ ಒಂದು ಆ ಮಟ್ಟಿನ ಒಂದು ಸೀರಿಯಸ್ನೆಸ್ಸನ್ನು ಗಂಭೀರತೆಯನ್ನು ಒಂದು ಶಿಸ್ತನ್ನು ರೂಢಿಸ್ಕೊಂಡಿದ್ರು ಅಂತೇಳಿ. ಜಗತ್ತಿನ ಎಲ್ಲ ಮಹಾಕಾವ್ಯಗಳನ್ನು ಮಾಡಿದಂತಹ ಸೃಷ್ಟಿಸಿದಂತಹ ಅಥವಾ ಮಹಾ ಸಂಗೀತಗಳನ್ನು ಮಹಾ ಸೃಷ್ಟಿಗಳನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲಾ ಸೃಷ್ಟಿಗಳನ್ನು ಮಾಡಿರ್ತಕ್ಕಂಥ ಎಲ್ಲರೂ ಸಹ
ಆ ಮಟ್ಟಿನ ಗಂಭೀರತೆ, ಆ ಮಟ್ಟಿನ ಒಂದು ತೊಡಗಿಸಿಕೊಳ್ಳುವಿಕೆ, ಆ ಮಟ್ಟಿನ ಒಂದು ಶಿಸ್ತನ್ನು ಇಟ್ಕೊಂಡೇ ಅವರು ಸೃಷ್ಟಿ ಮಾಡಿದ್ದಾರೆ. ಅದನ್ನೇ ಅವರು ವಾರ್ ಆಫ್ ಆರ್ಟ್ ಅಂತೇಳಿ ಅವರು ಹೇಳಿದ್ದಾರೆ. ಅಂದರೆ ಪ್ರತಿ ನಿರಂತರವಾಗಿ ಏನೋ ಒಂದು ಇದೇನಿದೆಯಲ್ಲ ಕಲಾಕಾರ, ಅದನ್ನು ಅವನು ನಿರಂತರವಾಗಿ ಒಂದು ಒಂದು ಯುದ್ಧವನ್ನು ಅವನು ಮಾಡಬೇಕಾಗತ್ತೆ, ಆ ರೆಸಿಸ್ಟೆನ್ಸನ್ನು ಗೆಲ್ಲಬೇಕಾಗತ್ತೆ ಅಂತೇಳಿ ಇನ್ನೂ ಬಹಳಷ್ಟು ಇದೆ ವಿಷಯದಲ್ಲಿ. ಇನ್ನೊಂದು ಮಾತನ್ನು ಗೋಯತೆ ಅವರ ಒಂದು ಮಾತನ್ನು ಒಂದು ಮಾತನ್ನು ಹೇಳಿದ ಮುಗಿಸ್ತೀನಿ. ತುಂಬ ಚೆನ್ನಾಗಿದೆ ಅದು. ವಾಟ್ ಎವರ್ ಯು ಕ್ಯಾನ್ ಡೂ ಆರ್ ಡ್ರೀಮ್ ಯು ಕ್ಯಾನ್ ಬಿಗಿನ್ ಇಟ್. ವಾಟ್ ಎವರ್ ಯು ಕ್ಯಾನ್ ಡೂ ಆರ್ ಡ್ರೀಮ್ ಯು ಕ್ಯಾನ್ ಬಿಗಿನ್ ಇಟ್. ಅಂದರೆ ಏನನ್ನು ಮಾಡಬೇಕು ಅಂತ ನೀನು ಮಾಡಬೇಕು ಅನಿಸಿದೆ ಅಂದ್ಕೊಂಡಿದೆಯಾ, ಅಥವಾ ಮಾಡಬೇಕು ಅನ್ನುವಂತಹ ಕನಸನ್ನು ನೀನು ಹೊಂದಿದೆಯಾ, ಪ್ರಾರಂಭ ಮಾಡು. ನೀನು ಬೋಲ್ಡ್ನೆಸ್ ಹ್ಯಾಸ್ ಜೀನಿಯಸ್ ಮ್ಯಾಜಿಕ್ ಆ್ಯಂಡ್ ಪವರ್ ಇನ್ ಇಟ್. ಅಂದರೆ ಒಂದು ಕೆಲಸ ಮಾಡುವುದನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಧೈರ್ಯ ಬೇಕು ನಿನಗೆ. ಆ ಧೈರ್ಯ ಏನಿದೆ ನಿನಗೆ, ಅದೇ ಒಂದು ಜೀನಿಯಸ್, ಅದೇ ಒಂದು ಅಗಾಧವಾದ ಒಂದು ಬುದ್ಧಿಶಕ್ತಿ ಇದೆ, ಅದೇ ಒಂದು ಮ್ಯಾಜಿಕ್, ಅದೇ ಒಂದು ಪವರ್, ಅದರಲ್ಲೇ ಒಂದು ಪವರ್ ಇದೆ. ಎಂದು ಬಿಗಿನ್ ವಿತ್ ಇಟ್, ಅದರಿಂದ ನೀನು ಶುರು ಮಾಡುವಂತೆ. ವಾಟ್ ಎವರ್ ಯು ಕ್ಯಾನ್ ಡೂ ಆರ್ ಡ್ರೀಮ್ ಯು ಕ್ಯಾನ್ ಬಿಗಿನ್ ಇಟ್. ಬೋಲ್ಡ್ನೆಸ್ ಆಸ್ ಜೀನಿಯಸ್ ಮ್ಯಾಜಿಕ್ ಆ್ಯಂಡ್ ಪವರ್ ಇನ್ ಇಟ್ ಬಿಗಿನ್ ವಿತ್ ಇಟ್ ಅಂತೇಳಿ. ಸೊ ಅಂದರೆ ಇದನ್ನು ಹೇಳ್ತಾ ಏನನ್ನಾದರೂ ನೀವು ಮಾಡಬೇಕು ಅಂತಿದ್ರೆ, ಒಂದು ಬರಹಗಾರರಾಗಬೇಕು ಅಂತಿದ್ರೆ, ಅಥವಾ ಇನ್ನೂ ಒಂದು ಉದ್ಯಮ ಪ್ರಾರಂಭ ಮಾಡಬೇಕು ಅಂತಿದ್ರೆ, ಅಥವಾ ಒಂದು ಏನಾದರೂ ಸಾಧನೆ ಮಾಡಬೇಕು ಅಂತಿದ್ರೆ, ಪ್ರಾರಂಭ ಮಾಡಿ, ಆ ಒಂದು ಶಿಸ್ತನ್ನು ಬೆಳೆಸ್ಕೊಳ್ಳಿ. ರೆಸಿಸ್ಟೆನ್ಸನ್ನು ನಾವು ಆ ಒಂದು ಅಡೆತಡೆಗಳಿಂದ ದಾಟಿ ಆಚೆ ಬರೋಣ ಅಂತ ಇವುಗಳನ್ನು ಹೇಳ್ತಾ, ತಮಗೆ ಇಚ್ಛೆ ಆದರೆ ಈ ಪುಸ್ತಕವನ್ನು ತಾವು ಓದಬಹುದು ಅಂತ ಹೇಳ್ತಾ, ಈ ಒಂದು ಮಾತು, ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಇದನ್ನು ಹಂಚ್ಕೋಬೇಕು ಅಂತ ಕೋರ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.